श्री गुरुभ्यो नमः। हरिः ॐ। अज्ञश्चाश्रद्धधानश्च संशयात्मा विनश्यति, नायं लोकोऽस्ति न परः, न सुखं संशयात्मनः। पदविभाग अज्ञश्च, ಅಲ್ಲಿ ಎರಡು ಶಬ್ದ ಇದೆ, ಅಜ್ಞ ಚ ಅಶ್ರದ್ಧಾನ ಚ ಸಂಶಯಾತ್ಮ ವಿನಶ್ಯತಿ ನ ಅಯಂ ಲೋಕ ಅಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ। ಈ ಶ್ಲೋಕದಲ್ಲಿ ಜ್ಞಾನ ಅಥವಾ ಜ್ಞಾನಕ್ಕೆ ಬೇಕಾದ ಪೂರ್ವಸಿದ್ಧತೆ ಸಾಧನಗಳು ಅದು ಇಲ್ಲದಿದ್ದರೆ ಹಾಗೂ ಜ್ಞಾನಕ್ಕೆ ವಿರುದ್ಧವಾದ ಅಜ್ಞಾನ ಇದ್ದರೆ, ಜ್ಞಾನನೂ ಇಲ್ಲ ಜ್ಞಾನ ಗಳಿಸುವ ಸಾಧನಗಳೂ ನಮ್ಮಲ್ಲಿ ಇಲ್ಲ, ಅದರ ಜೊತೆಯಲ್ಲಿ ಅಜ್ಞಾನ ಇದೆ, ಅಜ್ಞಾನ ಅಂದರೆ ಜ್ಞಾನಕ್ಕೆ ವಿರೋಧಿಯಾದ ಅಂಶಗಳು ನಮ್ಮಲ್ಲಿ ತುಂಬಿವೆ, ಇವುಗಳಿಂದ ಆಗುವ ಅನರ್ಥವನ್ನು ಶ್ರೀಕೃಷ್ಣ ಈ 40ನೆಯ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ। ಅಜ್ಞಶ್ಚ, ಅಜ್ಞ ಅಂದರೆ ಆ ಅನ್ನೋದಕ್ಕೆ ಇಲ್ಲ ಅಂತಲೂ ಒಂದು ಅರ್ಥ ಇದೆ, ವಿರೋಧ ಅಂತಲೂ ಅರ್ಥ ಇದೆ। ಅಸುರ ಅಂದರೆ ಸುರರಿಗೆ ವಿರೋಧಿಗಳು ಅಂತ ಅರ್ಥ, ಅಲ್ಲಿಗೆ ಆ ಅನ್ನೋದಕ್ಕೆ ಇಲ್ಲ ಅಂತ ಒಂದರ್ಥ, ವಿರೋಧ ಅಂತ ಒಂದರ್ಥ। ಹಾಗಾದರೆ ಅಜ್ಞ ಅಂದರೆ ಜ್ಞಾನ ಇಲ್ಲದವನು, ಭಗವಂತನ ಸ್ವರೂಪದ ಬಗ್ಗೆ ಜ್ಞಾನ ಇಲ್ಲದವನು, ಅಥವಾ ಆ ಅನ್ನೋದಕ್ಕೆ ವಿರೋಧ ಅಂತ ಅರ್ಥ ಮಾಡಿದರೆ ಭಗವಂತನ ಜ್ಞಾನಕ್ಕೆ ವಿರೋಧವಾದ ತಪ್ಪು ಗ್ರಹಿಕೆ ಇದ್ದವನು, ದೇವರೇ ಇಲ್ಲ, ದೇವರಿದ್ದರೂ ಕೂಡ ನಮ್ಮಂತೆ ಒಬ್ಬ ಸಾಮಾನ್ಯ ಮನುಷ್ಯ। ಹೀಗೆ ಅಜ್ಞ ಶಬ್ದಕ್ಕೆ ಅಧ್ಯಾತ್ಮ ಜ್ಞಾನ ಇಲ್ಲದವನು ಅಂತ ಒಂದರ್ಥ, ಅದಕ್ಕೆ ವಿರುದ್ಧವಾದ ತಪ್ಪು ಗ್ರಹಿಕೆ ಇರುವವನು ಅಂತ ಇನ್ನೊಂದರ್ಥ। ಇಂಥವನು ಅಶ್ರದ್ಧಧಾನಶ್ಚ, ಹಿಂದೆ ಶ್ರೀಕೃಷ್ಣ ಶ್ರದ್ಧೆ ಇದ್ದರೆ ಜ್ಞಾನ ಅಂದ, ಜ್ಞಾನಕ್ಕೆ ಸಾಧನವಾದ್ದು ಶ್ರದ್ಧೆ, ಶ್ರದ್ಧೆ ಅಂದರೆ ಆಸ್ತಿಕ್ಯ ಬುದ್ಧಿ। ಅಶ್ರದ್ಧಧಾನ, ಯಾರಿಗೆ ಆಸ್ತಿಕ್ಯ ಬುದ್ಧಿಯೇ ಇಲ್ಲವೋ ಅಂಥವನು, ಜ್ಞಾನ ಸಾಧನವೂ ಇಲ್ಲ, ಜ್ಞಾನವೂ ಇಲ್ಲ, ವಿಪರೀತ ಜ್ಞಾನ ಇದೆ, ಅಥವಾ ಜ್ಞಾನಕ್ಕೆ ಬೇಕಾದ ಶ್ರದ್ಧೆ ಅವನಲ್ಲಿ ಇಲ್ಲ, ಮತ್ತು ಸಂಶಯಾತ್ಮ, ಇನ್ನು ಕೆಲವೊಮ್ಮೆ ದೇವರು ಇಲ್ಲವೇ ಇಲ್ಲ ಅಂತ ತೀರ್ಮಾನ ಇರುವವರು ಕೆಲವರು, ದೇವರು ಇದ್ದಾನೋ ಇಲ್ಲವೋ ಅನ್ನೋ ಗೊಡವೆಗೇ ಹೋಗದ ಅಜ್ಞರು ಕೆಲವರು, ಇನ್ನು ಕೆಲವರು ಸಂಶಯಾತ್ಮ, ಇದ್ದಾನೋ ಇಲ್ಲವೋ। ಹೀಗೆ ಆಧ್ಯಾತ್ಮಿಕ ತತ್ವಗಳ ಬಗ್ಗೆ ತಪ್ಪು ತಿಳುವಳಿಕೆ, ಆಧ್ಯಾತ್ಮಿಕ ತತ್ವಗಳ ತಿಳುವಳಿಕೆಯೇ ಇಲ್ಲದೇ ಇರೋದು, ಅಥವಾ ಅದರ ಬಗ್ಗೆ ಶ್ರದ್ಧೆಯೇ ಇಲ್ಲದೇ ಇರೋದು, ಅಥವಾ ಅದರ ಬಗ್ಗೆ ಸಂದೇಹ, ದೇವರಿದಾನೋ ಇಲ್ಲವೋ, ಅವನನ್ನು ಪಡೆಯೋ ಯೋಗ್ಯತೆ ನಮಗೆ ಇದೆಯೋ ಇಲ್ಲವೋ, ಹೀಗೆ ಅಲೌಕಿಕ ತತ್ವದ ಬಗ್ಗೆ ಸಂದೇಹ, ವಿಪರೀತ ಜ್ಞಾನ, ಅರಿವು ಇಲ್ಲದೇ ಇರೋದು, ನಾಲ್ಕನೆಯದ್ದು ಈ ಎಲ್ಲ ವಿಷಯಗಳ ಬಗ್ಗೆ ಅಶ್ರದ್ಧೆ, ಈ ನಾಲ್ಕು ಇದ್ದವನು ವಿನಶ್ಯತಿ, ನರಕಾದಿ ಅನರ್ಥಗಳಿಗೆ ಗುರಿಯಾಗ್ತಾನೆ। ಅಲ್ಲಿಗೆ ನನಗೆ ಗೊತ್ತಿಲ್ಲ ಅಂದರೂ ಪನಿಷ್ಮೆಂಟು ತಪ್ಪಿದ್ದಿಲ್ಲ, ನಾನು ತಪ್ಪಾಗಿ ತಿಳಿದರೂ ಅದಕ್ಕೂ ಶಿಕ್ಷೆ ತಪ್ಪಿದ್ದಲ್ಲ, ಇನ್ನು ಇದೆಯೋ ಇಲ್ಲೋ ಅಂತ ಸಂದೇಹ ಇದ್ದರೂ
ಅದು ಅನರ್ಥಕ್ಕೆ ಕಾರಣ. ಶ್ರದ್ಧೆ ಇಲ್ಲ ಅಂದರೂ ಅದು ನರಕಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಅಜ್ಞಶ್ಚ ಅಶ್ರದ್ಧಧಾನಶ್ಚ ಸಂಶಯಾತ್ಮ ಇವಿಷ್ಟು ಜನರು ಕೂಡ ವಿನಶ್ಯತಿ ಅನರ್ಥಕ್ಕೆ ಈಡಾಗ್ತಾರೆ. ಅವರಿಗೆ ನಾಯಂ ಲೋಕೋಸ್ತಿ, ಯಾವ ಲೋಕದಲ್ಲಿ ಈ ಭೂಲೋಕದಲ್ಲಿ ಹುಟ್ಟಿದಾರೋ ಈ ಲೋಕವೂ ಅವರಿಗಿಲ್ಲ. ಅವರ ಪಾಲಿಗೆ ಅವರು ಹುಟ್ಟಿದ ಈ ಭೂಮಿಯೂ ಇಲ್ಲ. ಅರ್ಥಾತ್ ಇಂಥ ನಾಸ್ತಿಕ್ಯ ಬುದ್ಧಿಯ ಅಥವಾ ಸಂದೇಹದ ವ್ಯಕ್ತಿಗಳಿಗೆ ಈ ಭೂಮಿಯಲ್ಲೂ ಸುಖ ಇಲ್ಲ. ನಾಯಂ ಲೋಕೋಸ್ತಿ ನ ಪರಃ, ಪರಲೋಕವೂ ಇಲ್ಲ. ಪರಲೋಕ ಅಂದರೆ ನ ಪರಃ, ಒಳ್ಳೆಯ ಸ್ವರ್ಗಾದಿ ಲೋಕಗಳು ಇಲ್ಲ. ನ ಸುಖಂ, ಸುಖವೂ ಇಲ್ಲ. ಈ ಲೋಕವೂ ವ್ಯರ್ಥ, ಪರಲೋಕ ಇಲ್ಲವೇ ಇಲ್ಲ, ಎರಡೂ ಕಡೆಯೂ ಸುಖ ಇಲ್ಲ ಅವರಿಗೆ. ಸಂಶಯಾತ್ಮನಃ, ಯಾರಿಗೆ ಇದು, ಯಾರಿಗೆ ಸಂದೇಹವೇ ಮನೆ ಮಾಡಿದೆಯೋ ಅಂಥವರಿಗೆ ಈ ಲೋಕವೂ ವ್ಯರ್ಥ, ಪರಲೋಕ ಇಲ್ಲವೇ ಇಲ್ಲ, ಎರಡೂ ಕಡೆ ಸುಖ ಅಂತೂ ಇಲ್ಲ. ಆದ್ದರಿಂದ ತತ್ವಜ್ಞಾನದ ಬಗ್ಗೆ ತಪ್ಪು ತಿಳುವಳಿಕೆ ಎಷ್ಟು ಅನರ್ಥ ಕಾರಣವೋ, ಅದರ ತಿಳುವಳಿಕೆಯೇ ಇಲ್ಲದೇ ಇರೋದು ಅಷ್ಟೇ ಅನರ್ಥಕ್ಕೆ ಕಾರಣ. ಅಷ್ಟೇ ಅಲ್ಲ, ಅದರ ಬಗ್ಗೆ ಸಂದೇಹವೂ ಕೂಡ ಅನರ್ಥಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಭೂಮಿಯಲ್ಲಿ ನಾವು ಮನುಷ್ಯರಾಗಿ ಈ ಸಾಧನ ಪ್ರಪಂಚದಲ್ಲಿ ಹುಟ್ಟಿದ್ದೇವೆ ಅಂದರೆ ತತ್ವಜ್ಞಾನವನ್ನು ಗಳಿಸೋದು ನಮ್ಮ ಕರ್ತವ್ಯ. ಗಳಿಸಿದ ಮೇಲೆ ಅದರ ಬಗ್ಗೆ ಸಂದೇಹವನ್ನು ಪಡದೇ ಇರೋದು ಮತ್ತೊಂದು ಗುಣ. ವಿಪರೀತ ಜ್ಞಾನ ಅಂತೂ ಖಂಡಿತ ಸಲ್ಲದು. ಹೀಗೆ ತತ್ವಜ್ಞಾನದ ಅರಿವೇ ಇಲ್ಲದೇ ಇರೋದು ಎಷ್ಟು ದೋಷವೋ, ಅರಿವಿದ್ದು ಸಂದೇಹವೂ ಅಷ್ಟೇ ಅಪರಾಧ. ಧರ್ಮರಾಜನಿಗೆ ಕೊನೆಯವರೆಗೂ ಕೂಡ ಶ್ರೀಕೃಷ್ಣ ಭೀಮಸೇನ ದುರ್ಯೋಧನನನ್ನು ಕೊಂದಿರೋದು ಸರಿಯೋ ತಪ್ಪೋ ಎಂಬ ಸಂದೇಹವೇ ಉಳಿಯುವಂತೆ ಮಾಡಿದ. ಆದರೆ ಕೊಂದವನು ಭೀಮಸೇನ, ಅವನಿಗೆ ಯಾವ ಕ್ಷಣದಲ್ಲೂ ನಾನು ತಪ್ಪು ಮಾಡಿದ್ದೇನೆ ಅನ್ನೋ ಸಂದೇಹವೇ ಇರಲಿಲ್ಲ. ಧರ್ಮರಾಜನಿಗೆ ಈ ಸಂದೇಹ ಯಾವತ್ತೂ ಪರಿಹಾರ ಆಗಲಿಲ್ಲ. ಹೀಗಾಗಿ ಸಂದೇಹದಿಂದ ಅವನಿಗೆ ಆಗಬೇಕಾದ ನರಕ ದರ್ಶನ ತಾತ್ಕಾಲಿಕವಾಗಿ ಆಯಿತು. ಭೀಮಸೇನನಿಗೆ ತಾನು ಮಾಡಿದ ಕೆಲಸದಲ್ಲಿ ದೃಢವಾದ ನಂಬಿಕೆ ಇದ್ದಿದ್ದರಿಂದ ಯಾವ ಅನರ್ಥಕ್ಕೂ ಆತ ಈಡಾಗಲಿಲ್ಲ. ಆದ್ದರಿಂದ ತತ್ವಜ್ಞಾನ ಪಡೆಯುವುದು ಎಷ್ಟು ಮುಖ್ಯನೋ, ಅದರ ಬಗ್ಗೆ ನಿರ್ಧಾರಾತ್ಮಕ ಮನೋಭಾವವನ್ನು ಹೊಂದೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಸಂದೇಹವನ್ನು ಪಟ್ಟರೆ ಗಳಿಸಿಯೂ ಅನರ್ಥಕ್ಕೆ ಈಡಾದಂತೆ. ಈ ಮಾತನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ. ಮತ್ತೊಮ್ಮೆ ಶ್ಲೋಕ. ಅಜ್ಞಶ್ಚ ಅಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ. ಶ್ರೀಕೃಷ್ಣ ಈ ಮೂಲಕ ನಮ್ಮ ಬಾಳಿಗೆ ಒಂದು ದೊಡ್ಡ ಸಂದೇಶವನ್ನು ನೀಡಿದ್ದಾನೆ. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಇಳಿದಾಗ ಆಗುತ್ತೋ ಇಲ್ಲವೋ, ಆಗುತ್ತೋ ಇಲ್ಲವೋ ಅನ್ನೋ ಸಂದೇಹ ನಮ್ಮಲ್ಲಿ ಕಾಡುತ್ತಿರ್ತದೆ. ನಾವು ಒಂದು ನಿರ್ಧಾರವನ್ನು ಮಾಡಬೇಕು, ಭಗವಂತನ ಪ್ರಾರ್ಥನೆ ಮಾಡಬೇಕು, ದೇವರ ಅನುಗ್ರಹ ಇದೆ, ನನ್ನ ಪ್ರಯತ್ನ ಇದೆ, ಈ ಕೆಲಸವನ್ನು ಮಾಡಿಯೇ ತೀರ್ತೇನೆ ಅನ್ನೋ ನಿರ್ಧಾರ ಇದ್ದರೆ ನಮ್ಮ ಕೆಲಸ ಕೈಗೂಡುತ್ತದೆ. ಆಗುತ್ತೋ ಇಲ್ಲೋ, ಆಗುತ್ತೋ ಇಲ್ಲೋ ಅಂತ ಸಂದೇಹ ಇದ್ದರೆ ಬಿಭ್ಯತ್ ಪತತಿ ಪಾದಪ, ಎತ್ತರದ ಮರಕ್ಕೆ ಹೋಗಿ ನಾನು ಬೀಳ್ತೇನೆ 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 ಅಂತ ಸಂದೇಹ ಇದ್ದರೆ ದಪ್ಪ ಅಂತ ಬೀಳ್ತಾನೆ. ಆದ್ದರಿಂದ ಜೀವನದಲ್ಲಿ ಯಾವುದೇ ಸತ್ಕರ್ಮವನ್ನು ಮಾಡುವಾಗ
ದೃಢವಾದ ನಿರ್ಧಾರ ಇದು ತುಂಬ ಅವಶ್ಯಕ. ಆತ ಗುರಿ ಮುಟ್ಟಬಲ್ಲ ಎನ್ನುವ ಸಂದೇಶವನ್ನು ಶ್ರೀಕೃಷ್ಣ ಸಂಶಯಾತ್ಮ ವಿನಶ್ಯತಿ ಹೇಳೋ ಮೂಲಕ ನಮಗೆ ನೀಡಿದ್ದಾನೆ. ಮುಂದಿನ ಶ್ಲೋಕ, ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ರಂತಿ ಧನಂಜಯ. ಪದವಿಭಾಗ, ಯೋಗ ಸನ್ಯಸ್ತ ಕರ್ಮಾಣಂ, ಒಂದೇ ಪದ ಅದು. ಜ್ಞಾನ ಸಂಚಿನ್ನ ಸಂಶಯಂ ಇದು ಇನ್ನೊಂದು ಪದ. ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಧನಂಜಯ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಮಾಡಿದ ಸಂಬೋಧನೆ. ಎಲೈ ಅರ್ಜುನನೇ, ಯೋಗ ಸನ್ಯಸ್ತ ಕರ್ಮಾಣಂ. ಯೋಗ ಅಂದರೆ ಇಲ್ಲಿ ಮನೋಯೋಗ, ಮನಸ್ಸಿನ ಏಕಾಗ್ರತೆ. ಭಗವಂತನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಇಟ್ಟು ಸನ್ಯಸ್ತ ಕರ್ಮಾಣಂ, ಸನ್ಯಾಸ ಅಂದರೆ ಅರ್ಪಣೆ, ತನ್ನ ಕರ್ಮಗಳನ್ನೆಲ್ಲವನ್ನೂ ಕೂಡ ಅವನಲ್ಲಿ ಅರ್ಪಿಸಿ ಭಗವದೇಕ ನಿಷ್ಠನಾಗಿ ಪರಮಾತ್ಮನ ಪ್ರಜ್ಞೆ ಯಾವತ್ತೂ ಜಾಗೃತವಾಗಿದ್ದು ತಾನು ಮಾಡುವ ಸತ್ಕರ್ಮಗಳನ್ನೆಲ್ಲವನ್ನೂ ಅವನಲ್ಲಿ ಅರ್ಪಣೆಯ ಮನೋಭಾವ ಇರುವವನು ಯೋಗ ಸನ್ಯಸ್ತ ಕರ್ಮ ಅವನಿಗೆ ಹೆಸರು. ಯಾರ ಕರ್ಮವು ಭಗವಂತನ ಚಿಂತನೆಯ ಜೊತೆಗೆ ಅವನ ಪೂಜಾರೂಪವಾದ್ದು ಅಂತ ಅರ್ಪಣೆಯ ಮನೋಭಾವ ಇದೆಯೋ ಅಂಥ ವ್ಯಕ್ತಿ ಒಬ್ಬ ಸಾಧಕ. ಎರಡನೇದ್ದು ಜ್ಞಾನ ಸಂಚಿನ್ನ ಸಂಶಯಂ, ಅವನ ಸಂದೇಹಗಳೆಲ್ಲವೂ ಕೂಡ ಪರಮಾತ್ಮನ ಜ್ಞಾನದಿಂದ ಸಂಚಿನ್ನ ಕತ್ತರಿಸಲ್ಪಟ್ಟಿವೆ. ತನ್ನ ಸಂದೇಹಗಳನ್ನು ಪರಮಾತ್ಮನ ದೃಢ ನಿಶ್ಚಯದಿಂದ ಕಳೆದುಕೊಂಡವನು. ಅಲ್ಲಿಗೆ ಸಂದೇಹವನ್ನು ಜ್ಞಾನದಿಂದ ಕಳೆದುಕೊಂಡು ಕರ್ಮಗಳನ್ನು ಭಗವದ್ ಮನೋಭಾವದಿಂದ ಅವನಿಗೆ ಅರ್ಪಿಸುವವನು ಆತ್ಮವಂತಂ, ಅಂಥವನು ಆತ್ಮವಾನ್. ಆತ್ಮವಾನ್ ಅಂದರೆ ಪರಮಾತ್ಮನ ಭಕ್ತ. ಪರಮಾತ್ಮನ ಭಕ್ತ ಅಂದರೆ ಪರಮಾತ್ಮನನ್ನು ತುಂಬಿಕೊಂಡವ ಅಂತರ್ಥ. ನಿರಂತರ ಪರಮಾತ್ಮನ ಚಿಂತನೆಯನ್ನು ಹೊಂದಿದವ. ಆತ್ಮವಂತಂ, ಇಂತಹ ಪರಮಾತ್ಮನ ಭಕ್ತನನ್ನು ಧನಂಜಯ ಕರ್ಮಾಣಿ ನ ನಿಬದ್ಧಂತಿ, ಅವನು ಯಾವುದೇ ಕರ್ಮಗಳನ್ನು ಮಾಡಿದರೂ ಕೂಡ ಅದರ ಪಾಪಲೇಪ ಅವನಿಗೆ ಇಲ್ಲ. ಈ ರೀತಿಯ ಸಾಧನೆಯ ಮಟ್ಟವನ್ನು ತಲುಪಿದ ವ್ಯಕ್ತಿಗೆ ಅಕಸ್ಮಾತ್ ಅವನು ತಪ್ಪು ಕೆಲಸಗಳನ್ನು ಮಾಡಿದರೂ ಅದರ ನಂಟು, ತಪ್ಪಿನಿಂದಾದ ಪಾಪ ಅವನಿಗೆ ಇಲ್ಲ. ಆದ್ದರಿಂದ ಪರಿಶುದ್ಧ ಮನೋಭಾವದ ಜ್ಞಾನಿ ಆಕಸ್ಮಿಕವಾಗಿ ಕೆಟ್ಟ ಕೆಲಸವನ್ನು ಮಾಡಿದರೂ ಕೂಡ ಅದರಿಂದ ಪಾಪ ಅವನಿಗೆ ಅಂಟೋದಿಲ್ಲ. ಇದು ಜ್ಞಾನದ ಮಹತ್ವ. ಪಾಪ ಬರದೇ ಇರುವಂತೆ ತಡೆಯುವ ಸಾಮರ್ಥ್ಯ ಆ ಜ್ಞಾನಕ್ಕಿದೆ. ನಾವು ತಿಳಿದೋ ತಿಳಿಯದೆಯೋ ಕ್ಷಣ ಕ್ಷಣಕ್ಕೂ ನೂರಾರು ಮಾನಸಿಕ ವಾಚನಿಕ ಕಾಯಿಕ ಕರ್ಮಗಳನ್ನು ಮಾಡ್ತೇವೆ. ತಪ್ಪು ಒಳ್ಳೆಯದು ಎಲ್ಲ ಸೇರಿರುತ್ತದೆ. ದಿನಕ್ಕೆ ನಾವು ಮಾಡುವ ಪಾಪ ಸಂಗ್ರಹ ಅದು ಅಸಂಖ್ಯಾತ. ಆದರೆ ಭಗವಂತನ ತತ್ವಜ್ಞಾನ ಮನಸ್ಸಿನಲ್ಲಿ ಮೂಡಿತು ಅಂದರೆ ಆ ತತ್ವಜ್ಞಾನ ಪಾಪವನ್ನು ಸಂಗ್ರಹ ಆಗಲಿಕ್ಕೆ ಬಿಡೋದಿಲ್ಲ. ಪಾಪದ ನಂಟನ್ನೇ ಅವನಿಗೆ ಬರುವಂತೆ ಮಾಡೋದಿಲ್ಲ ಅದು. ಇದು ಜ್ಞಾನದ ವೈಶಿಷ್ಟ್ಯ. ಮತ್ತೊಮ್ಮೆ ಶ್ಲೋಕ, ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಕರ್ಮಾಣಿ ಅಂದರೆ ಕರ್ಮದಿಂದ ಹುಟ್ಟುವ ಪಾಪಗಳು, ಅದು ನಿಬದ್ಧಂತಿ,
ಅವನನ್ನು ಬಂಧನಕ್ಕೀಡು ಮಾಡೋದಿಲ್ಲ. ಕರ್ಮಣ ಬದ್ಧತೆ ಜಂತು ಅಂತ ಪಾಪವು ನಮ್ಮನ್ನು ಕಟ್ಟಿ ಹಾಕ್ತದೆ ಸಂಸಾರದಲ್ಲಿ ಮತ್ತೆ ಮತ್ತೆ, ಆದರೆ ಅವನಿಗೆ ಆ ಪಾಪಗಳು ಬಂಧಕವಾಗೋದಿಲ್ಲ. ಅಧ್ಯಾಯದ ಕೊನೆಯ ಶ್ಲೋಕ, ತಸ್ಮಾದಜ್ಞಾನ ಸಂಭೂತಂ ಹೃಸ್ಥಂ ಜ್ಞಾನಾಶಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗ ಮಾತಿಷ್ಠೋತ್ತಿಷ್ಠ ಭಾರತ. ಪದವಿಭಾಗ, ತಸ್ಮಾತ್ ಅಜ್ಞಾನ ಸಂಭೂತಂ ಹೃಸ್ಥಂ, ಹೃತ್ಸ್ಥ ಎರಡು ಪದಗಳು ಸೇರಿ ಒಂದಾಗಿದೆ ಅದು. ಹೃತ್ಸ್ಥಂ ಜ್ಞಾನಾಸೀನ ಒಂದು ಪದ ಅದು, ಆತ್ಮನಃ ಚಿತ್ವಾ ಏನಂ ಸಂಶಯಂ ಯೋಗಂ ಆತಿಷ್ಠ ಉತ್ತಿಷ್ಠ ಭಾರತ. ಭಾರತ ಅನ್ನೋದು ಭರತವಂಶೋದ್ಭವನಾದ ಅರ್ಜುನನಿಗೆ ಶ್ರೀಕೃಷ್ಣ ಮಾಡಿದ ಸಂಬೋಧನೆ. ಭಾರತ ತಸ್ಮಾ, ಈ ಜ್ಞಾನವು ಅತ್ಯಂತ ಶ್ರೇಷ್ಠವಾದ ಸಾಧನ. ಇದ್ದ ಪಾಪಗಳನ್ನು ಭಸ್ಮ ಮಾಡಿ ಬರುವ ಪಾಪಗಳನ್ನು ಬರದೇ ಇದ್ದಂತೆ ತಡೆಯುವಂಥ ಸಾಮರ್ಥ್ಯ ಆ ಜ್ಞಾನಕ್ಕಿದೆ. ಆದ್ದರಿಂದ ಅಜ್ಞಾನ ಸಂಭೂತಂ, ಆ ಜ್ಞಾನ ಇಲ್ಲದೇ ಇರೋದರಿಂದ ಉಂಟಾಗಿದೆ ನಿನಗೆ, ಅಜ್ಞಾನದಿಂದ ಸಂಭೂತವಾಗಿದೆ. ಆ ಜ್ಞಾನ ಮರೆಮಾಚಿದ್ರಿಂದ ತಾತ್ಕಾಲಿಕವಾಗಿ ನೀನು ದೇವತೆ ಇಂದ್ರ, ಆದರೆ ತಾತ್ಕಾಲಿಕವಾಗಿ ಆ ಜ್ಞಾನ ತಿರೋಧಾನ ಹೊಂದಿದ್ದರಿಂದ ಅಜ್ಞಾನ ಸಂಭೂತಂ ಉಂಟಾಗಿದೆ. ಯಾವುದು? ಹೃತ್ಸ್ಥಂ. ಹೃತ್ ಅಂದರೆ ಮನಸ್ಸು, ಸ್ಥ ಅಂದರೆ ಇರುವಂಥದ್ದು. ನಿನ್ನ ಮನಸ್ಸಿನಲ್ಲಿ ಮೂಡಿಬಂದ, ಏನು ಮೂಡಿಬಂದಿದೆ? ಸಂಶಯಂ, ಏನಂ ಸಂಶಯಂ, ಈ ಸಂದೇಹ. ಅರ್ಜುನ ಮೊದಲು ನಿರ್ಧಾರವಾಗಿ ಹೇಳಿದ, ನಾನು ಯುದ್ಧ ಮಾಡೋದೇ ಇಲ್ಲ ಅಂತ. ಆಮೇಲೆ ಕೃಷ್ಣನ ಮಾತಿನ ಮೇಲೆ ನನಗೆ ಆಗಿದ್ದೇನೆ, ಈ ಕರ್ಮ ಗುರು ಹಿರಿಯರ ಸಂಹಾರ ರೂಪವಾದ್ದರಿಂದ ಪಾಪಕ್ಕೆ ಕಾರಣವಾಗ್ತದೋ ಅಂತ ಸಂಶಯ ಬಂದಿದೆ. ಆದ್ದರಿಂದ ಶಿಷ್ಯಸ್ತೇಹಂ, ನಿನ್ನ ಶಿಷ್ಯ, ನನಗೆ ಈ ಕರ್ಮ ಮಾಡಬೇಕೋ ಬೇಡವೋ, ಯುದ್ಧ ಆಡಬೇಕೋ ಬೇಡೋ ಅಂತ ಸಂಶಯ ಬಂದಿದೆ. ಹೀಗೆ ಈ ಸಂಶಯ ಯಾಕೆ ಬಂದಿದೆ? ನಿನ್ನೆವರೆಗೆ ನಿರ್ಧಾರ ಇತ್ತು, ಜ್ಞಾನ ಉರಿತಾಯಿತು, ಜ್ಞಾನಾಗ್ನಿ. ಇವತ್ತು ಜ್ಞಾನಾಗ್ನಿ ಮಂದಾಯಿತು. ಹೀಗೆ ಜ್ಞಾನವು ಮರೆಯಾಗಿ ಅಜ್ಞಾನದಿಂದ ಮನಸ್ಸಿನಲ್ಲಿ ಹುಟ್ಟಿದ ಏನಂ ಸಂಶಯಂ, ಈ ಸಂಶಯವನ್ನು ಆತ್ಮನಃ ಜ್ಞಾನಾಸಿನ, ಪರಮಾತ್ಮನ ಜ್ಞಾನವೆಂಬ ಕತ್ತಿಯಿಂದ ಚಿತ್ವಾ ತುಂಡರಿಸಿ ಅಂತ ಅರ್ಥ. ಸಂಶಯ ಎಂಬುದು ಒಂದು ಬಳ್ಳಿ ಅಂತಾದರೆ, ಆ ಬಳ್ಳಿಯನ್ನು ತುಂಡು ಮಾಡುವ ಸಾಧನ ಜ್ಞಾನ ಎಂಬ ಕತ್ತಿ. ಜ್ಞಾನ ಅಸಿನ, ಅಸಿ ಅಂದರೆ ಖಡ್ಗ, ಜ್ಞಾನ ಎಂಬ ಖಡ್ಗದಿಂದ ಏನಂ ಸಂಶಯಂ ಚಿತ್ವ, ನಿನಗೆ ಬಂಧುವ್ಯಾಮೋಹದಿಂದ ಅಜ್ಞಾನ ಪ್ರಯುಕ್ತವಾಗಿ ಬಂಧುವ್ಯಾಮೋಹ ಬಂತು, ಆ ಬಂಧುವ್ಯಾಮೋಹದಿಂದ ಕರ್ತವ್ಯವಾದ ಈ ಯುದ್ಧ ಸರಿಯೋ ತಪ್ಪೋ ಅಂತ ಸಂಶಯ ಬಂತು, ಆ ಸಂಶಯವನ್ನು ಆತ್ಮಜ್ಞಾನ ಎಂಬ ಕತ್ತಿಯಿಂದ ಚಿತ್ವ ಕಡಿದು ಹಾಕಿ ಯೋಗಮಾತಿಷ್ಠ, ಶ್ರೀಕೃಷ್ಣ ಮೊದಲೇ ಹೇಳಿದ ಸ್ವರ್ಗದ್ವಾರಮಪಾವೃತಂ ಸುಖಿನ ಕ್ಷತ್ರಿಯಾಪಾರ್ಥ ಲಭಂತೆ ಯುದ್ಧಮೀದೃಶಂ. ಕ್ಷತ್ರಿಯರಿಗೆ ಇಂಥ ಸಂದರ್ಭ ಬರೋದು ಅಪರೂಪ. ಶತ್ರುಗಳನ್ನು, ಧರ್ಮ ವಿರೋಧಿಗಳನ್ನು ದಮನ ಮಾಡಿ ಧರ್ಮ ಪ್ರತಿಷ್ಠೆಯನ್ನು ಮಾಡುವ ದೊಡ್ಡ ಭಗವಂತನ ಕಾರ್ಯದ ಹೊಣೆಗಾರಿಕೆ ನಿನಗೆ ಬಂದಿದೆ ಈಗ. ಆದ್ದರಿಂದ ಯೋಗಮಾತಿಷ್ಠ, ಈ ಕ್ಷತ್ರಿಯರಿಗೆ ಯೋಗ್ಯವಾದ ಈ ಕೆಲಸ ಯುದ್ಧ ಏನಿದೆಯೋ ಇದು ನಿಷ್ಕಾಮ ಭಾವನೆಯಿಂದ ರಾಜ್ಯದ ಆಸೆ, ಅಧಿಕಾರದ ಅಭಿಲಾಷೆ, ಸುಖದ ಚಿಕ್ಕ
ತರ್ಕ ವ್ಯಾಮೋಹ ಇವುಗಳನ್ನು ಬಿಟ್ಟು ಭಗವಂತನ ಸೇವೆ ಅನ್ನುವ ಭಾವನೆಯಿಂದ ಈ ನಿನ್ನ ಸ್ವಕರ್ಮವನ್ನು ಮಾಡಿದರೆ ಅದು ಯೋಗ ಅಂತ ಅನಿಸಿಕೊಳ್ಳುತ್ತದೆ. ಯೋಗ ಅಂದರೆ ಜ್ಞಾನಕ್ಕೆ ಕಾರಣವಾದ ಸಾಧನ. ಹೀಗೆ ಯೋಗಂ ಆತಿಷ್ಠ ಉತ್ತಿಷ್ಠ ಎದ್ದೇಳು. ಅರ್ಜುನ ರಥದ ಮಧ್ಯದಲ್ಲಿ ಕೂತಿದ್ದಾನೆ. ರಥೋಪಸ್ಥ ಉಪಾವಿಶತ್ ಉತ್ತಿಷ್ಠ ಎದ್ದೇಳು. ನಿನ್ನ ಸಂಶಯವನ್ನು ಆತ್ಮಜ್ಞಾನ ಎಂಬ ಕತ್ತಿಯಿಂದ ಕತ್ತರಿಸಿ ಈ ಯುದ್ಧ ಎಂಬ ಸ್ವಕರ್ಮವನ್ನು ಜ್ಞಾನ ಸಾಧನವಾಗುವಂತೆ ನೆರವೇರಿಸಿ ನೀನು ಉತ್ತಿಷ್ಠ. ಆ ಕಾರಣಕ್ಕೋಸ್ಕರ ಯುದ್ಧಕ್ಕೋಸ್ಕರ ಧೈರ್ಯ ಮಾಡಿ ಸಂಶಯವನ್ನು ಬಿಟ್ಟು ಎದ್ದೇಳು ಅಂತ ಶ್ರೀಕೃಷ್ಣ. ಇದು ಬರೇ ಯುದ್ಧ ಅಲ್ಲ, ಶತ್ರುಗಳ ಕೊಲೆ ಅಂತ ನೀನು ಭಾವಿಸಬೇಡ. ನಿನ್ನ ಕರ್ತವ್ಯ ಇದು. ಇದನ್ನು ಭಗವತ್ ಪ್ರೀತಿಗಾಗಿ ನಿಷ್ಕಾಮನೆಯಿಂದ ನೀನು ಮಾಡಿದರೆ ಆ ಜ್ಞಾನದ ಕಿಡಿ ಮತ್ತೆ ಪ್ರಜ್ವಲಿಸ್ತದೆ, ಆಗ ಸಂದೇಹ ನಿನಗೆ ಬರೋದಿಲ್ಲ. ಆದ್ದರಿಂದ ನಿನ್ನಲ್ಲಿ ಜ್ಞಾನ ಮರೆಮಾಚಿದ್ರಿಂದ ಬಂದ ಸಂದೇಹವನ್ನು ಕಡಿದುಕೊಂಡು ನಿನ್ನ ಕರ್ತವ್ಯಕ್ಕೆ ಅಣಿಯಾಗಿ ಆ ಜ್ಞಾನ ಸಾಧನವನ್ನಾಗಿ ಈ ಯುದ್ಧವನ್ನು ನಡೆಸು ಹೇಳೋ ಅಂತ ಕರೆ ಕೊಟ್ಟ ಶ್ರೀಕೃಷ್ಣ. ಇದರಲ್ಲಿ ಇದು ನಾಲ್ಕನೇ ಅಧ್ಯಾಯದ ಕೊನೆಯ ಶ್ಲೋಕ. ಅಲ್ಲಿ ಮತ್ತೊಮ್ಮೆ ಕೃಷ್ಣ ಅರ್ಜುನನನ್ನು ಎಚ್ಚರಿಸಿದ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ. ಆರಂಭದಲ್ಲೇ ಈ ಅಧ್ಯಾಯದಲ್ಲಿ ಬೇರೆ ಬೇರೆ ಕರ್ಮಗಳ ಬಗ್ಗೆ ವಿಷಯವನ್ನು ತಿಳಿಸಿದ್ರೂ ಅಧ್ಯಾಯದ ಮುಖ್ಯ ಉದ್ದೇಶ ಜ್ಞಾನ. ಆ ತತ್ವಜ್ಞಾನಕ್ಕೆ ಸಾಧನವಾಗುವಂತೆ ಕರ್ಮವನ್ನು ನೆರವೇರಿಸಬೇಕು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇ ಅಂತ ಜ್ಞಾನದ ಮೇಲ್ಮೆಯನ್ನು ಸಾರುವ ಗುರಿ ಈ ಅಧ್ಯಾಯಕ್ಕಿದೆ. ಆದ್ದರಿಂದ ಇದಕ್ಕೆ ಜ್ಞಾನ ಯೋಗ, ಯೋಗ ಅಂದರೆ ಉಪಾಯ. ಭಗವಂತನ ಬಳಿಗೆ ಹೋಗೋದಕ್ಕೆ ಅಪರೋಕ್ಷ ಜ್ಞಾನ ಅನ್ನೋದು ದೊಡ್ಡ ಸಾಧನ, ಅಂತರಂಗ ಸಾಧನ ಅನ್ನೋದನ್ನು ಶ್ರೀಕೃಷ್ಣ ಇಲ್ಲಿ ನಿರೂಪಣೆ ಮಾಡಿದ್ದಾನೆ. ನಾಲ್ಕನೇ ಅಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಜ್ಞಾನ ಸೇವೆಯನ್ನು ಮರವೇಕೆರೆ ಶ್ರೀ ಮುರಳೀಧರ್ ಇವರು ನಡೆಸಿಕೊಟ್ಟಿದ್ದಾರೆ. ಭಗವಂತ ಅವರಿಗೆ ವಿಶೇಷ ಜ್ಞಾನಭಕ್ತಿಯಾದಿಗಳನ್ನು ಕರುಣಿಸಿ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.